ರಾಜ್ಯದ ನೂತನ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಚುನಾವಣೆ ವೇಳೆಯಲ್ಲಿ ಘೋಷಿಸಿರುವ 10 ಕೆಜಿ ಅಕ್ಕಿಯನ್ನು ನೀಡುವ ಬದಲಾಗಿ ಹಣವನ್ನು ಮನೆ ಯಜಮಾನಿಯರ ಖಾತೆಗಳಿಗೆ ಹಾಕಲಾಗುತ್ತಿದೆ. ಯಾರಿಗೆ ಇಲ್ಲಿಯವರೆಗೂ ಅಕ್ಕಿಯ ಹಣ ಬಂದಿಲ್ಲವೋ ಅಂಥವರಿಗೆ ಬಂಪರ್ ಗಿಫ್ಟ್ ನೀಡಿದ್ದಾರೆ. ಹಾಗೂ ಅಕ್ಕಿ ಹಣ ಕೇವಲ 1 ತಿಂಗಳ ಅಥವಾ 2 ತಿಂಗಳ ಅಥವಾ 3 ತಿಂಗಳ ಹಣ ಪಡೆದು ಈ ಡಿಸೆಂಬರ್ ತಿಂಗಳ ಹಣ ಯಾರಿಗೆ ಬಂದಿಲ್ಲವೋ ಅಂಥವರಿಗೆ ಭಾರಿ ಬಂಪರ್ ಗಿಫ್ಟ್ ನೀಡಿರುವ ರಾಜ್ಯದ ಸಿಎಂ ಸಿದ್ದರಾಮಯ್ಯನವರು ಈಗ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಿದ್ದಾರೆ. ಇಲ್ಲಿಯವರೆಗೂ ಮನೆ ಯಜಮಾನಿಯರ ಖಾತೆಗಳಿಗೆ ಮಾತ್ರ ಅಕ್ಕಿ ಹಣ ಜಮಾ ಆಗ್ತಾ ಇತ್ತು. ಆದರೆ ರಾಜ್ಯದಲ್ಲಿ ಸಾಕಷ್ಟು ಮಹಿಳೆಯರಿಗೆ ಈ ಹಣ ಹೋಗಿ ತಲುಪಿಲ್ಲ. ಆದರೆ ಇನ್ನು ಮುಂದೆ ಮಹಿಳೆಯರಿಗೆ ಈ ಹಣ ಬಂದಿಲ್ಲ ಅಂದರೆ ಮನೆಗೆ ಮತ್ತೊಬ್ಬ ಮುಖ್ಯಸ್ಥ ಅಂದರೆ ಗಂಡನ ಖಾತೆಗೆ ಇದೇ ತಿಂಗಳಿನಿಂದ ಅಂದರೆ ಇದೇ ಡಿಸೆಂಬರ್ನಿಂದ ಹಣ ಜಮಾವಣೆಯಾಗ್ತಾ ಇದೆ. ಹಾಗಿದ್ರೆ ಅಕ್ಕಿ ಹಣ ಪಡೆದುಕೊಳ್ಳಲು ಬಯಸುವ ಫಲಾನುಭವಿಗಳು ಏನನ್ನ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳುವ ಮೊದಲು ನೀವು ಕೂಡ BPL ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇರುವಂತಹ ಬಡ ಕುಟುಂಬದವರು ಆಗಿದ್ರೆ ಪ್ರತಿ ತಿಂಗಳು ರೇಷನ್ ಅಂಗಡಿಯಿಂದ ರೇಷನ್ ಆಹಾರ ಧಾನ್ಯವನ್ನು ಪಡೆದುಕೊಳ್ಳುತ್ತಿದ್ರೆ ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿಕೊಂಡು ವಿಡಿಯೋನ ಕೊನೆಯವರೆಗೂ ನೋಡಿ. ಮನೆಯ 2ನೇ ಯಜಮಾನರ ಖಾತೆಗೆ ಅನ್ನಭಾಗ್ಯ ಹಣ. ಅನ್ನಭಾಗ್ಯ ಯೋಜನೆಯ ಹಣ ಇದುವರೆಗೆ ರೇಷನ್ ಕಾರ್ಡಿನಲ್ಲಿ ನಮೂದಾಗಿದ್ದ ಮುಖ್ಯಸ್ಥರಿಗೆ ಬರ್ತಾ ಇತ್ತು. ಆದರೆ ತಾಂತ್ರಿಕ ದೋಷದಿಂದಾಗಿ ರಾಜ್ಯದಲ್ಲಿ ಸುಮಾರು 9 ಲಕ್ಷ ಅರ್ಹ ಫಲಾನುಭವಿಗಳು ಈ ಯೋಜನೆಯ ಅಡಿಯಿಂದ ವಂಚಿತರಾಗಿದ್ದು ಈಗ ಸರ್ಕಾರ ಇವರಿಗೆ ಗುಡ್ ನ್ಯೂಸ್ ಅನ್ನು ನೀಡಿದೆ. ಸರ್ಕಾರ ಅನುಮತಿ ಪಡೆದು ಆಹಾರ ಇಲಾಖೆ ಮನೆಯ 2ನೇ ಯಜಮಾನರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಹಾಕಲಿದೆ. ಈ ತಿಂಗಳಿನಿಂದಲೇ ಎಲ್ಲರ ಖಾತೆಗೆ ಹಣ ಜಮಾವಣೆಯಾಗಲಿದೆ. ನಿಮಗೆ ಇಲ್ಲಿಯವರೆಗೂ ಅಕ್ಕಿ ಹಣ ನಿಮ್ಮ ಖಾತೆಗೆ ಬಂದಿಲ್ಲ ಅಂದರೆ ನಿಮ್ಮ ಮನೆಯ ಮತ್ತೊಬ್ಬ ಹಿರಿಯ ಸದಸ್ಯ ಮಾವ ಅಥವಾ ಗಂಡ ಇಬ್ಬರಲ್ಲಿ ಒಬ್ಬರ ಖಾತೆಗೆ ಹಣ ಜಮಾವಣೆಯಾಗುತ್ತೆ. ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ ಅಂತ್ಯೋದಯ ಅನ್ನ ಯೋಜನೆಯ ಕಾರ್ಡ್ ಅಂದರೆ AAY ಇದ್ದರೆ ಅದರಲ್ಲಿ 3 ಸದಸ್ಯರಿಗಿಂತ ಕಡಿಮೆ ಇದ್ದರೆ ಅಂದರೆ ನಿಮ್ಮ ರೇಷನ್ ಕಾರ್ಡಿನಲ್ಲಿ 3 ಜನ ಇದ್ದರೆ ಅಕ್ಕಿ ಹಣ ನಿಮಗೆ ಕೊಡೋದಿಲ್ಲ. ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ AAY ಆಗಿದ್ದು 3 ಜನ ರೇಷನ್ ಕಾರ್ಡಿನಲ್ಲಿ ಇದ್ದರೆ ಕೇವಲ ಒಬ್ಬ ಸದಸ್ಯನ ಹಣ ಮಾತ್ರ ನಿಮ್ಮ ಖಾತೆಗೆ ಅಂದರೆ 170 ರೂಪಾಯಿಗಳು ಮಾತ್ರ ಹಾಕಲಾಗುತ್ತದೆ. ಅಥವಾ ನಿಮ್ಮ ರೇಷನ್ ಕಾರ್ಡ್ BPL ಇದ್ದರೆ ಮನೆಯಲ್ಲಿ ಎಷ್ಟೇ ಜನ ಇದ್ದರೂ ಸಹ ಒಬ್ಬರಿಗೆ ಇರಲಿ ಅಥವಾ ಎಷ್ಟೇ ಜನ ಇರಲಿ ಎಲ್ಲರ ಹಣವನ್ನು ಹಾಕಲಾಗುತ್ತೆ. ನಿಮಗೆ ಇನ್ನು ಈ ಅಕ್ಕಿ ಹಣ ಬಂದಿಲ್ಲ ಅಂದರೆ ವಿಡಿಯೋ ನೋಡಿದ ಮೇಲೂ ನಿಮಗೆ ಅರ್ಥವಾಗಿಲ್ಲ ಅಂದರೆ ಕಾಮೆಂಟ್ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ಕೇಳಿ, ನಾವು ಉತ್ತರಿಸ್ತೇವೆ.